ಹೈ ಫ್ಯಾಮಿಲಿ, ನಾನು ನಿಮ್ಮ ಚೇತನ್. ವೀಕ್ಷಕರೆ, ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ. ವಾತಾವರಣ ಮಾತ್ರ ನೆಕ್ಸ್ಟ್ ಲೆವೆಲು. ಮಳೆ ಬರ್ತಾನೆ ಇದೆ, ಫೋನ್ ಕೂಡ ನೆನೀತಾನೆ ಇದೆ. ನೋಡ್ಬೋದು, ಫೀಲ್ ಆಗಲ್ಲ ಅಷ್ಟೆ. ಇವಾಗ ನಾನು ಆಚೆಯಿಂದ ಮೇಲೆ ಬಂದಿರೋದು. ವೀಕ್ಷಕರೇ, ಬ್ರ್ಯಾಂಡ್ ನ್ಯೂ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಅದರದ ಸುಸ್ವಾಗತಗಳು. ಇವತ್ತು ಬ್ರ್ಯಾಂಡ್ ನ್ಯೂ ಒಂದು ಕುಕ್ಕಿಂಗ್ ಮಾಡ್ತಾಯಿದ್ರಿ. ಏನು ಮಾಡ್ತಾಯಿದ್ರಿ ಅಂತ ನಾನು ನಿಮಗೆ ಈಗಲೇ ತಿಳಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಏನಪ್ಪ ಮಾಡ್ತಾಯಿದ್ರಿ ಅಂದರೆ, ಇವತ್ತು ಸ್ಪೆಷಲು ಪಾಲಕ್ ಚಿಕನ್ ಫ್ರೈ ಮಾಡ್ತಾಯಿದ್ರಿ. ಅದು ತುಂಬ ತುಂಬ ಸ್ಪೆಷಲ್ ವ್ಯಕ್ತಿ ನನ್ನ ಜೀವನದಲ್ಲಿ. ಸ್ಪೆಷಲ್ ವ್ಯಕ್ತಿ ಮಾಡ್ತಾಯಿರೋದು ನಮ್ಮ ಡ್ಯಾಡಿ, ನಮ್ಮ ತಂದೆ. ಇವತ್ತು ಈ ಒಂದು ರೆಸಿಪಿನ ಮಾಡ್ತಿದ್ರೆ ಬೆಂಕಿಯಾದಂಥ ರೆಸಿಪಿ ಆಗಲಿದೆ ಅಂತ ನನಗೂ ಗೊತ್ತು. ಅವ್ರು ಅಡುಗೆ ಮಾಡ್ತಾರೆ ಅಂದರೆ ನಾನ್ ವೆಜ್ ಐಟಮ್ ಅಷ್ಟೇ ಮಾಡೋದು, ವೆಜ್ಜೆಲ್ಲ ನಮ್ಮ ಮಮ್ಮಿ ಮಾಡ್ತಾರೆ ಅಷ್ಟೇ. ವೀಕ್ಷಕರೇ, ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಇದೀಗ ಕ್ಯಾಮ್ರಾ ಆ್ಯಂಗಲ್ ಟು ಅಡುಗೆ ಮನೆ. ಪಾಲಕ್ ಚಿಕನ್ ಫ್ರೈ ಮಾಡಬೇಕಾದ್ರೆ ಮೊದಲನೇದಾಗಿ ಚಿಕನ್ ಇರಬೇಕು. ನೆಕ್ಸ್ಟು ಮಸಾಲೆ ಐಟಮು, ಗರಂ ಮಸಾಲ, ಖಾರ ಪುಡಿ, ನೆಕ್ಸ್ಟು ಈರುಳ್ಳಿ, ಅದಾದಮೇಲೆ ಬೆಳ್ಳುಳ್ಳಿ, ಅದಾದಮೇಲೆ ಪಾಲಕ್. ನೋಡ್ಬೋದು ಅಲ್ಲಿ ಪಾಲಕ್ ಕೂಡ ಇದೆ. ಪಾಲಕ್ ತುಂಬ ಇಂಪಾರ್ಟೆಂಟು. ಅದಾಗಿದ ತಕ್ಷಣ ನೆಕ್ಸ್ಟು ಪ್ಯಾನ್ ಇಟ್ಕೊಂಡು ಪ್ಯಾನ್ ಒಳಗಡೆ ಎಣ್ಣೆ ಹಾಕ್ಕೊಬೇಕು. ನಮ್ಮ ಮನೇಲಿ ನಾವು ರುಚಿ ಗೋಲ್ಡ್ ಯೂಸ್ ಮಾಡ್ತೀರಿ. ಇದು ಪ್ರಮೋಷನ್ ಅಲ್ಲ, ನಾವು ಯಾವಾಗಲೂ ಕೂಡ ಆ ಒಂದು ಬ್ರ್ಯಾಂಡೇ ಯೂಸ್ ಮಾಡೋದು. ರುಚಿ ಗೋಲ್ಡ್ ಯೂಸ್ ಮಾಡ್ತೀರಿ. ಅದಾದಮೇಲೆ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ರಿ ಗೊತ್ತಾ. ಆ ಒಂದು ಪೇಸ್ಟ್ನ ಹಾಕ್ತಾಯಿದ್ರಿ, ನೋಡ್ಬೋದು ಎಷ್ಟು ವೈಟಿಗೆ ಬಂದಿದೆ ಅಂತ. ಈರುಳ್ಳಿ ಗೊತ್ತಲ್ಲ ಗುರು, ಪೇಸ್ಟ್ ಮಾಡಿದ್ರೆ ವೈಟಾಗೆ ಬರೋದು. ತುಂಬ ತುಂಬ ಸಖತ್ತಾಗಿದೆ ಪೇಸ್ಟು. ಹಾಕೊತಾ ಇದ್ದೀರಿ, ಇದೀಗ ಕುದಿಯೋಕ್ಕೆ ಶುರು ಆಗ್ತಿದೆ. ಸೂಪರ್ ಅಂತ ಹೇಳ್ಬೋದು. ನೆಕ್ಸ್ಟು ಬರೋದು ವೀಕ್ಷಕರೇ ನಮ್ಮ ಮೇಯ್ನ್ ಇಂಗ್ರೀಡಿಯೆಂಟು. ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಮತ್ತು ಏನು ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀರಿ. ಶುಂಠಿ ನಾವು ಯೂಸ್ ಮಾಡಬೇಕು, ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಶುಂಠಿನ. ನಮ್ಮ ಮನೇಲಿ ಔಟ್ ಆಫ್ ಸ್ಟಾಕ್ ಆಗಿಬಿಡಿತ್ತು ಶುಂಠಿ. ಇಲ್ಲಿಂದ ಶುಂಠಿ ತರಬೇಕಂದ್ರೆ ಮಿನಿಮಮ್ಮು ಹತ್ತು ಕಿಲೋಮೀಟ್ರ್ ಮಿನಿಮಮ್ ಹೋಗಲೇಬೇಕು. ಇಲ್ಲೆಲ್ಲೂ ಕೂಡ ಅಂಗಡಿಗಳಿಲ್ಲ, ನಾವಿರೋದು ವಿಲೇಜಲ್ಲಿ ವೀಕ್ಷಕರೇ. ನೋಡ್ಬೋದು ಯಾವ ಥರ ನಿಮಗೆ ಕಾಣಿಸ್ತಿದೆ ಅಂತ. ನೆಕ್ಸ್ಟು ಏನಪ್ಪ ಹಾಕ್ಕೊಬೇಕು ಅಂದರೆ, ನೋಡ್ಬೋದು ನಾವಿಲ್ಲಿ ಟರ್ಮರಿಕ್ ಪೌಡರ್ ಅರ್ಶಿಣದ ಪುಡಿ ಹಾಕ್ಕೊಂಡಿದ್ದೀರಿ ಅಂದರೆ ಅರ್ಶಿಣದ ಪುಡಿ ಹಾಕ್ಕೊಂಡಿದ್ದೀರಿ. ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ, ಕಲರು ಫ್ಲೇವರು ಸೂಪರಾಗೆ ಬರುತ್ತೆ. ಇದೀಗ ನಿಮಗೆ ಎಲ್ಲೋ ಥರ ಕಾಣಿಸುತ್ತೆ ಅಂದರೆ ಒಂಥರ ಆರೆಂಜು ಎಲ್ಲೋ ಮಿಕ್ಸ್ ಆದಂಗೆ ಕಾಣಿಸುತ್ತೆ, ನೋಡೋಕ್ಕೆ ಸೊಗಸಾಗಿದೆ ಅಂತ ಹೇಳ್ಬೋದು ವೀಕ್ಷಕರೇ. ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡ್ಕೊಳ್ಳಿ. ನೀವು ಈ ಒಂದು ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋನು ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇಲ್ಲ. ಫ್ರೀ ಗುರು, ಯಾವುದೇ ರೀತಿ ದುಡ್ಡು ಕಟ್ಟಂಗಿಲ್ಲ. ಪ್ರತಿಯೊಂದು ಬೇರೆ ಬೇರೆ ಚಾನಲ್ಗೆಲ್ಲ ನೀವು ದುಡ್ಡು ಕೊಟ್ಟು ಮೆಂಬರ್ಶಿಪ್ ಆಗಬೇಕು. ನಮ್ಮ ಚಾನಲ್ಲಿ ನೀವು ದುಡ್ಡೇ ಕಟ್ಟಂಗಿಲ್ಲ. ನೆಕ್ಸ್ಟು ಏನಪ್ಪ ಹಾಕೊಬೇಕಂದ್ರೆ ಜ್ಯೂಸಿ ಜ್ಯೂಸಿ ಚಿಕನ್. ಚಿಕನು ತುಂಬ ಇಂಪಾರ್ಟೆಂಟ್ ಆಗಬೇಕಾಗುತ್ತೆ ವೀಕ್ಷಕರೇ. ಚಿಕನು ನೋಡೋಕ್ಕೆ ಯಾವ ಥರ ಇರಬೇಕಪ್ಪ ಅಂದರೆ ಹಾಗೆ ಹಸಿದೆ ತಿಂದ್ಬಿಡಬೇಕು ಅನ್ನಿಸ್ಬೇಕು. ಆದರೆ ನೀವು ಅದನ್ನು ಕ್ಲೀನಾಗಿ ತೊಳೆದು ಬೇಯಿಸ್ಬಿಟ್ಟು ತಿನ್ನಬೇಕು. ತುಂಬ ತುಂಬ ಸೊಗಸಾಗಿದೆ. ಅದಕ್ಕಿಂತ ಮುಂಚೆ ಎಲ್ಲ ಕಂಪ್ಲೀಟಾಗಿ ಅಲ್ಲಾಡಿಸ್ಕೊಳ್ಳಿ. ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ಚಿಕನ್ ಹಾಕ್ಕೊಳ್ಳಿ ವೀಕ್ಷಕರೇ. ಚಿಕನ್ ನೋಡ್ಬೋದು ಯಾವ ಥರ ಇದೆ ಅಂತ. ಚಿಕನು ತುಂಬ ತುಂಬ ಜ್ಯೂಸಿ ಆಗಿದೆ ಅಂತ ಹೇಳ್ಬೋದು. ಅಂದರೆ ನೋಡೋಕ್ಕೆ ಕ್ಲೀನಾಗಿ ಸಾಫ್ಟಾಗಿದೆ. ಪ್ಲಸ್ ಚಿಕನ್ ಕ್ವಾಲಿಟಿ ಕೂಡ ನಂಬರ್ ಒನ್ ಕ್ವಾಲಿಟಿ ತಂದಿದ್ದೀರಿ. ಒಳ್ಳೆ ಬ್ರ್ಯಾಂಡಿನ ಚಿಕನ್ ಕೂಡ ನಾವು ತಂದಿದ್ದೀರಿ ಅಂತ ಅನ್ಬೋದು ವೀಕ್ಷಕರೇ. ಇದು ಎಲ್ಲ ಕೂಡ ಮಿಂಗಲ್ ಮಾಡ್ಕೊಳ್ಳಿ, ಹಂಗೆ ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೀಗ ನಮ್ಮ ಮೇಯ್ನ್ ಇಂಗ್ರೀಡಿಯೆಂಟು ನೋಡ್ಬೋದು, ಪಾಲಕ್ನ ನಾವು ರುಬ್ಕೊಂಡಿದ್ರಲ್ಲ, ಆ ಒಂದು ರುಬ್ಬಿರೋ ಪೇಸ್ಟ್ನ ಹಾಕೊತಾ ಇದ್ದೀರಿ. ಡೈರೆಕ್ಟಾಗಿ ಪಾಲಕ್ ಸೊಪ್ಪನ್ನ ಹಾಕೋಕೋಗ್ಬಿಡಿ, ರುಬ್ಕೊಳ್ಳಿ. ರುಬ್ಕೊಂಡು ಹಾಕಿದ್ರೆ ತುಂಬ ತುಂಬ ಸೊಗಸಾಗಿ ಬರುತ್ತೆ, ಹಂಗೆ ಹಾಕಂಗೆ ಇಲ್ಲ. ರುಬ್ಕೊಂಡು ಹಾಕಬೇಕು. ನೋಡ್ಬೋದು ಯಾವ ಥರ ಪೇಸ್ಟ್ ಬಂದಿದೆ ಅಂತ. ತುಂಬ ತುಂಬ ಸೊಗಸಾಗಿದೆ ಪೇಸ್ಟು. ಪಾಲಕ್ಕು ಒಂಥರ ಸೂಪರ್ ಆದ ಗುರು, ಅದು ಸೂಪರ್ ಆದಂಥ ಲೀವ್ಸು ನಾವು ಯೂಸ್ ಮಾಡ್ತೀರಿ. ಪಾಲಕ್ ಪನ್ನೀರ್ ತಿಂದಿರ್ತೀರ ನೀವು, ಪಾಲಕ್ ಚಿಕನ್ ಫ್ರೈ ತಿಂದಿರ್ತೀರ, ನೋಡ್ತೀರಾ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡ್ತೀರಾ. ನೋಡ್ಬೋದು ವೀಕ್ಷಕರೇ ಎಷ್ಟು ಸೊಗಸಾಗಿದೆ ಅಂತ. ತುಂಬ ತುಂಬ ಸಕ್ಕತ್ತಾಗಿದೆ ಪಾಲಕ್ ಚಿಕನು. ನಾವು ಈ ಒಂದು ಮಸಾಲೆಗೆ ಏನೇನು ಹಾಕ್ಕೊಂಡಿದ್ದೀರಪ್ಪ ಅಂದರೆ ಪಾಲಕ್ ಹಾಕ್ಕೊಂಡಿದ್ದೀರಿ, ಜೊತೆಗೆ ನಾವು ಯಾವುದೇ ರೀತಿ ಇಂಗ್ರೀಡಿಯೆಂಟ್ನ ಹಾಕ್ತಿಲ್ಲ, ಎಲ್ಲ ಪಾಲಕ್ ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀರಿ. ಪಾಲಕ್ ಜೊತೆಗೆ ಚಿಕನ್ ಮಸಾಲ, ಧನಿಯಾ ಪುಡಿ, ಖಾರ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀರಿ ವೀಕ್ಷಕರೇ. ಎಲ್ಲ ಮಿಕ್ಸ್ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ ಪೇಸ್ಟು ಅಷ್ಟೇ, ಅದನ್ನು ಬಿಟ್ಟು ಇನ್ನೇನು ಇಲ್ಲ. ಇದರಲ್ಲಿ ಸೀಕ್ರೆಟ್ ರೆಸಿಪಿ ಆ ರೆಸಿಪಿ ಈ ರೆಸಿಪಿ ಏನಿಲ್ಲ. ಸಿಂಪಲ್ ರೆಸಿಪಿ, ಸಖತ್ ರೆಸಿಪಿ, ಬೆಂಕಿ ರೆಸಿಪಿ ಅಂತ ಹೇಳಬೇಕು ಗಾಯ್.
ಫೈನಲಿ ಪ್ರಿಪೇರ್ ಆಗಿದೆ ಪಾಲಕ್ ಚಿಕನ್. ನಮ್ ಡ್ಯಾಡಿ ಇಲ್ಲೇ ಇದಾರೆ. ಏನ್ ಹೇಳ್ತೀರಾ ಡ್ಯಾಡಿ ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಗಳಿಗೆ? ಮಾಡಿದೀನಿ ಸ್ಪೆಷಲ್ ಆಗಿ, ಇದು ಯಾರು ಮಾಡಿರ್ಬಾರ್ದು ಆತರ ಮಾಡಿದೀವಿ ನಾವು. ಪಾಲಕ್ ಚಿಕನ್ ಅಂತ ಯಾರು ಮಾಡಿದಾರ ಹೋಟೆಲ್ಗಳಲ್ಲಿ, ಇದು ಹೊಸದಾಗಿ ಮಾಡಿದೀವಿ ನಾವು. ಪಾಲಕ್ ತಿಂದಾದ್ರೆ ನೋಡಿ ಆಮೇಲೆ ನಾವು ಹೇಳಿ ಅವ್ರ ಹುಡುಗರಿಗೆ. ಓ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಡ್ಯಾಡಿ ಏನ್ ಹೇಳಿದ್ರು ಅಂತ. ಆಕ್ಚುಲಿ ಅವರೇ ಮಾಡಿದ್ವಿ ಇವತ್ತು, ನಮ್ಮ ಮಮ್ಮಿ ಇರ್ಲಿಲ್ಲ, ಆಚೆ ಹೋಗಿದ್ರು. ಅದಕ್ಕೆ ಒಂಥರ ಡಿಫ್ರೆಂಟ್ ಆಗಿ ಸ್ಪೆಷಲ್ ಆಗಿ, ಆಚೆ ತುಂಬಾ ತುಂಬಾ ಜೋರಾದ ಮಳೆ, ಗುಡುಗು ಸಿಡಿಲು ಎಲ್ಲ ಕೂಡ ಬರ್ತಾ ಇದೆ. ಅದಕ್ಕೆ ಎಲ್ಲ ಫುಲ್ ಕ್ಲೋಸ್ ಅಲ್ಲಿ ಮಾಡ್ತಾರೆ. ಇದೀಗ ಟೇಸ್ಟ್ ಮಾಡೋ ಟೈಮು, ನಮ್ಮ ಡ್ಯಾಡಿ ಟೇಸ್ಟ್ ಮಾಡ್ತಾರೆ. ನೋಡ್ಬೋದು ಗುಡುಗು ಸೌಂಡ್ ಕೂಡ ನಿಮಗೆ ಕೇಳಿಸ್ತಿದೆ. ಇದೀಗ ನಮ್ಮ ಡ್ಯಾಡಿ ಟೇಸ್ಟ್ ಮಾಡ್ತಾರೆ ಪಾಲಕ್ ಚಿಕನ್ ಫ್ರೈ. ಪಾಲಕ್ ಫ್ಲೇವರು ಸೂಪರ್ ಆಗಿದೆ, ಮಸಾಲೆ ಗೀಸಲ್ಲೆಲ್ಲ ಸಖತ್ತಾಗಿ ಹಿಡಿದಿದೆ. ನೋಡ್ಬೋದು ಹೆಂಗೆ ಈ ಒಂದು ಫ್ರೈ ಬಂದಿದೆ ಅಂತ. ತುಂಬಾ ತುಂಬಾ ಗ್ರೀನ್ ಆಗಿ ಬಂದಿದೆ ಅಂತ ಹೇಳ್ಬೋದು, ಹಸಿರಾಗಿದೆ. ಪಾಲಕ್ ಚಿಕನ್ ಫ್ರೈ ಎಲ್ಲೂ ಕೂಡ ನಿಮ್ಗೆ ಸಿಗಲ್ಲ, ಯಾವ ಮಿಲ್ಟ್ರಿ ಹೋಟ್ಲಲ್ಲಿ ಹೋದ್ರೂ ಸಿಗಲ್ಲ, ನಾವೇ ಮಾಡಬೇಕು ಅಷ್ಟೇ ಮನೆಯಲ್ಲಿ. ಅದಕ್ಕೆ ನಿಮಗೋಸ್ಕರ ಪಾಲಕ್ ಚಿಕನ್ ಫ್ರೈ ಎಲ್ಲೂ ಕೂಡ ನೋಡಿಲ್ಲ, ಎಲ್ಲೂ ಕೂಡ ಕೇಳಿರ್ಬೋದು ಆದ್ರೆ ನೀವು ನೋಡಿಲ್ಲ ಅಷ್ಟೇ. ತುಂಬಾ ತುಂಬಾ ಚೆನ್ನಾಗಿದೆ, ಚಿಕನ್ ಮಾತ್ರ ತುಂಬಾ ತುಂಬಾ ಸಾಫ್ಟ್ ಆಗಿದೆ ಅಂತ ಹೇಳ್ಬೋದು. ಇವಾಗ ನಮ್ ಡ್ಯಾಡಿ ಹೇಳ್ತಾರ ಚಿಕನ್ ಯಾವ ತರ ಕುಕ್ ಆಗಿದೆ, ಪ್ಲಸ್ ಯಾವ ತರ ಮಸಾಲೆ ಬಂದಿದೆ ಅಂತ. ತುಂಬಾ ಚೆನ್ನಾಗಿದೆ, ಅವ್ರು ಹೇಳೋ ತರ ಹೋಟ್ಲ್ ಎಲ್ಲೂ ಸಿಗಲ್ಲ, ಇದು ನಾವು ಸ್ವಂತವಾಗಿ ಮಾಡಿರೋದು, ಇಲ್ಲೇ ಮನೇಲೆ ಸಿಗೋದಿದ್ದು. ಈ ತರ ಒಂದ್ಸಲಿ ಮಾಡಿ ನೋಡಿ, ನೀವು ಟೇಸ್ಟ್ ನೋಡಿ, ಇಷ್ಟ ಆದ್ರೆ ಒಂದ್ ಸಬ್ಸ್ಕ್ರೈಬರ್ ಮಾಡಿ ಅವನ್ಗೆ. ಇದು ಬಹಳ ಚೆನ್ನಾಗಿದೆ, ಇದು ಯಾರು ಮಾಡಿದ್ರು ಎಲ್ಲಾ ತರ ಮಾಡಿರ್ತಾರೆ. ಇದನ್ನ ಪಾಲಕ್ ಪನ್ನೀರ್ ಪನ್ನೀರ್ ಮಸಾಲೆ ಎಲ್ಲಾ ಮಾಡಿರ್ತಾರೆ, ಆದ್ರೆ ಪಾಲಕ್ ಚಿಕನ್ ಯಾರು ಮಾಡಿರಲ್ಲ. ಇದನ್ನ ಟ್ರೈ ಮಾಡಿ ನೋಡಿ ನೋಡಿ, ಮಸಾಲೆ ಒಂದು ಫ್ಲೇವರ್ ಇದು ಹಿಂಗಿದೆ. ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿದೆಯಪ್ಪ, ಮಸಾಲೆ ಫ್ಲೇವರ್ ಎಲ್ಲ ಹಂಗೆ, ಪಾಲಕ್ ಫ್ಲೇವರ್ ಎಲ್ಲ ಹಂಗೆ ಕಾಣಿಸಿದೆ. ನೋಡಬಹುದು ಸಕ್ಕದಾಗ ಚಿಕನ್ ಕುಕ್ ಕೂಡ ಆಗಿದೆ. ನಮ್ಮ ಅಪ್ಪನೇ ಆರಾಮಾಗಿ ತಿಂತಾರೋಗ, ನಾವು ಕೂಡ ಆರಾಮಾಗಿ ತಿನ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ ಬೈ ಬೈ, ಸಿಯು. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಬಾಯ್ ಬಾಯ್.